ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇರೋ ನಾನು ಮಾತಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ತಂಗಿ ಬರ್ಡೇ ಇದೆ, ಅವಳಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಗಿಫ್ಟ್ ತೊಗೊಂಡಿದ್ದೀನಿ. ಆ ಗಿಫ್ಟನ್ನು ಕೊಡೋಕ್ಕೆ ಈಗ ನಾನು ಮತ್ತು ಕನಸು ಇಬ್ಬರು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ರೆಡಿಯಾಗಿ ನನಗೆ ತೋರಿಸ್ತೀನಿ. ಜಿಜು ಬಂದು ಟ್ಯೂಷನಿಗೆ ಹೋಗ್ತಾ ಇದ್ದಾನೆ. ಟ್ಯೂಷನ್ಗೆ ಹೋಗ್ತಾ ಇದೆಯಾ ಚಿನ್ನಿ? ಬಾಯ್ ಮಾಡೆಲ್ರಿಗೂ. ನಾನು ಕನಸು ಇಬ್ಬರೇ ಹೋಗ್ತಾ ಇರೋವಂಥದ್ದು, ಯಾಕಂದರೆ ಆಮೇಲೆ ಜಿಜು ಬಂದಮೇಲೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ. ಆಮೇಲೆ ಅವ್ರ ಅಪ್ಪ ಬಂದಿರ್ತಾರೆ, ಸೊ ಅಡುಗೆ ಎಲ್ಲ ಮಾಡಬೇಕು, ಅದಕ್ಕೆ ಹೋಗೋಕ್ಕಾಗಲ್ಲ. ಈಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಏನು ಗಿಫ್ಟ್ ಕೊಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ, ಏನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಜಿಜು ಟ್ಯೂಷನ್ಗೆ ಹೋಗೋದಕ್ಕೆ ಕನಕ್ ಬರ್ತಾ ಇದ್ದಾನೆ ಅಲ್ಲಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ, ಈಗ ಹೊರಡ್ತಾನೆ. ಸೊ ಸ್ನೇಹಿತರೆ, ನಾನು ಯಾವ ಗಿಫ್ಟ್ ತೊಗೊಂಡಿದ್ದೀನಿ ಅಂತ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದೇನು ಅಂತ ಹೇಳಿದ್ರೆ ಫೋಟೋ ಫ್ರೇಮ್ ತೋರಿಸ್ತೀನಿ. ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಬಿಗ್ ಸೈಜು, ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ವೀಡಿಯೋನಲ್ಲಿ. ಬಟ್ ಅವಳು ಓಪನ್ ಮಾಡಾದ್ಮೇಲೆ ಯಾವ ಪಿಕ್ಚರು ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ ನಮ್ಮ ಮನೆಗೆ. ಇವಾಗ ಇಟ್ಟಿದ್ದೀನಿ, ಹೊಡೆದೆ ಲೈಟ್ ಲೈಟ್ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ ಕೊಡ್ತಾ ಇರೋದಕ್ಕೆ. ಕೇಳಿ ಕೇಳಿ ಗಿಫ್ಟ್ ಇಸ್ಕೊಳ್ಳೋಳು ನೋಡಿ ಫ್ರೆಂಡ್ಸ್ ಇವಳು. ದೇವಿಕಾ ಫೋಟೋ ಕಾಣಿಸ್ತು ಫ್ರೆಂಡ್. ಓಪನ್ ಮಾಡ್ಬಿಡ್ತೀನಿ. ಬೇಡ, ಚೆನ್ನಾಗಿಲ್ಲ, ಕಿತ್ಬೇಕು ಪೇಪರ್. ಕೊಟ್ಟಿರೋರು ಯಾರಂದ್ರೆ ಅವ್ರ ತಾನೆ ಮಾಡ್ತಿರ್ತಾರೆ. ಸೊ ನೋಡಿದ್ರಿ ಅಲ್ವಾ ಸ್ನೇಹಿತರೆ, ನಾನು ಯಾವ ರೀತಿ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿ. ಈ ಗಿಫ್ಟ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ತುಂಬಾ ಆಸೆ ಇತ್ತು ಸರ್ಪ್ರೈಸ್ ಗಿಫ್ಟು, ಯಾರಾದರೂ ಏನಾದರೂ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಅಂತ ಅವಳು ತುಂಬ ಎಕ್ಸೆಪ್ಟ್ ಮಾಡ್ತಾಯಿದ್ಲು. ಯಾಕೆ ಅಂತೇಳಿದ್ರೆ ಅವಳು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಇವತ್ತಿನವರೆಗೂ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಿಲ್ಲ. ಸೆಲೆಬ್ರೇಟ್ ಅಂತಂದರೆ ಒಂದು ಕೇಕ್ ಕೂಡ ಕಟಿಂಗ್ ಮಾಡಿಲ್ಲ ಅವಳು. ಸೊ ಅವಳು ಈಗ ಸ್ಕೂಲಿಗೆ ಹೋಗ್ತಿರೋದ್ರಿಂದ, ಸೊ ಈಗ ದೊಡ್ಡವಳಾಗಿರೋದ್ರಿಂದ ಆ ಥರ ಆಸೆ ಎಲ್ಲ ಇರುತ್ತೆ ಅಲ್ವಾ. ಸೊ ಆ್ಯಕ್ಚುಲಿ ನಿನ್ನೆ ನೈಟು ಕೇಕ್ ಕಟಿಂಗ್ ಎಲ್ಲ ಮಾಡಿಸಿದ್ರು, ಅದ್ರ ಫೋಟೋಸು ವೀಡಿಯೋಸ್ ಇಲ್ಲ ನನ್ನ ಹತ್ರ. ಬಟ್ ಇದು ನಾನು ಸಂಜೆ ಹೋಗಿ ಗಿಫ್ಟ್ ಕೊಟ್ಟಿದ್ದು. ನನ್ನ ಪ್ಲ್ಯಾನ್ ಕೂಡ ಇದ್ದಿದ್ದು ನೈಟೇ ಬರಬೇಕು ಅಂತ, ಬಟ್ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಈಗ ಈವ್ನಿಂಗ್ ಬಂದು ಗಿಫ್ಟನ್ನ ಕೊಡ್ತಾ ಇದ್ದೀನಿ. ಅವಳು ಬೆಳಿಗ್ಗೆ ಬರೋಣ ಅಂದ್ಕೊಂಡೆ, ಸ್ಕೂಲಿಗೆ ಹೋಗಿದ್ಲು. ಸೊ ಅವಳಿಗೆ 9th ಸ್ಟ್ಯಾಂಡರ್ಡು, ಹಾಗಾಗಿ ಸ್ಕೂಲಿಗೆಲ್ಲ ಹೋಗಿದ್ಲು. ಸೊ ಈಗ ಫೈನಲಾಗಿ ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ಒಂದು ಸ್ವಲ್ಪ ಅವತ್ತು ಟೈಮನ್ನು ಅಲ್ಲೇ ಅಮ್ಮ ಮನೇಲಿ ಸ್ಪೆಂಡ್ ಮಾಡಿದೆ ಅಂತ ಹೇಳ್ಬೋದು. ಎಲ್ಲರೂ ಕೂತಿದ್ದೀವಿ. ಸೊ ನಮ್ಮ ಅಪ್ಪ ಕೂಡ ಕೂತಿದ್ದಾರೆ ಇಲ್ಲಿ ಈ ಕಡೆ, ಸಹ ಮಂಚದ ಮೇಲೆ ನಮ್ಮ ಅಜ್ಜಿ ಕೂಡ ಕೂತಿದ್ದಾರೆ. ಸೊ ನಮ್ಮ ಅಜ್ಜಿಗೂ ಹುಷಾರಿಲ್ಲ, ನಮ್ಮ ಅಪ್ಪಂಗೂ ಹುಷಾರಿಲ್ಲ. ಬಟ್ಟು ಈಗ ನಮ್ಮ ಅಪ್ಪ ಸ್ವಲ್ಪ ಬೆಟರ್ ಫುಲ್, ನಮ್ಮ ಅಜ್ಜಿಗೆ ಹುಷಾರಿಲ್ಲ. ಹಾಗಾಗಿ ನಾನು ಜಾಸ್ತಿ ಇಲ್ಲಿಗೆ ಬರಲ್ಲ. ನಮ್ಮ ಅಮ್ಮ ಬೈತಾರೆ, ಮಕ್ಕಳಿಗೆ ಜ್ವರ ಬಂದರೆ ಏನು ಮಾಡ್ತೀಯಾ, ಬರಬೇಡ ಅಂತ. ಸೊ ತುಂಬ ದಿನ ಆಗಿತ್ತು ಬಂದು. ನಮ್ಮ ಅಪ್ಪಂಗೆ ಇಲ್ಲಿ ಎಲ್ರಿಗೂ ಫ್ಯಾಮಿಲಿ ಪೂರ್ತಿ ಹುಷಾರಿರಲಿಲ್ಲ. ಸೊ ಹಾಗಾಗಿ ಒಂದು 15 ಡೇಸೇ ನಾನು ಈ ಕಡೆ ಬಂದಿಲ್ಲ, ಈಗ ಬಂದಿದ್ದು. ಸೊ ನಮ್ಮ ಅಪ್ಪ ನೋಡ್ತಾ ಇರ್ಬೋದು ನೀವು, ಈಗ ಸ್ವಲ್ಪ ಆರಾಮಾಗಿದ್ದಾರೆ, ಕುತ್ಕೊಂಡು ಮಾತಾಡ್ಕೊಂಡೆಲ್ಲ ಇದ್ದಾರೆ. ಫಸ್ಟ್ ಆದರೆ ಸುಸ್ತು ಸುಸ್ತು ಅಂತ ಮಲ್ಕೊಂಡ್ತಾನೆ ಇದ್ದರು. ಈ ಕಡೆ ಅಜ್ಜಿ ಕೂಡ ಮಲಗಿದ್ದಾರೆ, ಬಟ್ ಅಜ್ಜಿನ ನಾನು ಸೂಟ್ ಮಾಡಿಲ್ಲ, ಅವ್ರು ಮಲ್ಕೊಂಡಿದ್ರು, ಮಲ್ಕೊಂಡೇ ಮಾತಾಡ್ತಾ ಇದ್ರು. ನೋಡಿ, ನನ್ನ ಮಗಳು ಗಿಫ್ಟ್ ಎಲ್ಲ ಕೊಟ್ಟಾದ್ಮೇಲೆ ಖಾಲಿ ಕವರ್ ಕೂಡ ಕೊಡ್ತಾ ಇದ್ದಾಳೆ ಅವಳಿಗೆ ಅಕ್ಕ ತಗೋ ಅಂತ. ಸೊ ತುಂಬ ಚೆನ್ನಾಗಿತ್ತು, ಹಿಂಗೆ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು. ಅದಾದಮೇಲೆ ನಾನು ಆಮೇಲೆ ನನ್ನ ತಂಗಿ ಏನಾದರೂ ಕೊಡಿಸ್ತೀನಿ ಬನ್ನಿ ಅಂದ್ಲು. ಸರಿ, ಏನು ಕೊಡಿಸ್ತೀನಿ ಅಂದಮೇಲೆ ಗೋಬಿ ಕೊಡಿಸ್ತೀನಿ ಅಂದ್ಲು. ಸೊ ಹಾಗಾಗಿ ಇಲ್ಲಿ ಗೋಬಿ ತಿನ್ನೋದಕ್ಕಂತ ಬಂದಿದ್ದೀವಿ. ಇದು ಪಕ್ಕದಲ್ಲೇ ಇದೆ, ಅಮ್ಮ ಮನೆ ಪಕ್ಕದಲ್ಲೇ, ನೀವು ನನ್ನ ವ್ಲಾಗಲ್ಲಿ ನೋಡಿರ್ತೀರಾ. ಸೊ ಒಂದಿಲ್ಲಿ ವೀಡಿಯೋ ಶೂಟ್ ಮಾಡ್ತಿದ್ದೆ, ಎಲ್ಲರೂ ನಾನೇ ಅಬ್ಸರ್ವ್ ಮಾಡ್ತಾಯಿದ್ರು, ಅದಕ್ಕೆ ನಾನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ಗೊತ್ತಿಲ್ಲದಂಗೆ ಶೂಟ್ ಮಾಡ್ತಿದ್ದೆ. ಬಟ್ ಓಕೆ, ಯಾರಾದರೂ ನೋಡಿದ್ರೆ ನನಗೂ ಒಂಥರ ಏನೋ ಫೀಲ್ ಆಗುತ್ತೆ. ಬಟ್ ಓಕೆ, ಇಲ್ಲಿ ನಾವು 3 ಪ್ಲೇಟ್ಸ್ ಗೋಬಿನ ತಗೊಳ್ತಾ ಇದ್ದೀವಿ. ಸೊ ಈ ಗೋಬಿ ಎಲ್ಲ ತಿಂದುಬಿಟ್ರೆ ಊಟನೇ ಮಾಡೋಕ್ಕಾಗಲ್ಲ. ಆದರೂ ಈಗ ಟೈಮ್ ಬಂದು 6:00 ಏನೋ ಆಗಿತ್ತು, 5:45 6 ಹತ್ತತ್ರ ಆಗಿತ್ತು ಈವ್ನಿಂಗು. ಸರಿ, ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಿ ಇಲ್ಲೇ ಕೊಡ್ತಾರಲ್ಲ. ಸೊ ಮನೆಗೆ ಪಾರ್ಸಲ್ ಏನು ತೊಗೊಂಡು ಹೋಗೋದು ಬೇಡ, ಇಲ್ಲೇ ಕುತ್ಕೊಂಡು ತಿನ್ಬಿಡೋಣ, ಬಿಸಿ ಬಿಸಿ ಇದ್ದಂಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಆದ್ವಿ. ಸೊ ಒಳಗಡೆ ಕೂತಿದ್ದೀವಿ, ಈಗ ನೋಡ್ಬೋದು ನೀವು, ಇದು ಒಳಗಡೆ. ಸೊ ಎಲ್ಲರೂ ಚೇರ್ ಮೇಲೆ ಕೂತಿದ್ದೀವಿ, ಈಗ ಗೋಬಿ ತಿನ್ಕೊಂಡು ಸೊ ಹೊರಡ್ತೀವಿ.
ನೋಡ್ತಾ ಇದ್ದೀರಲ್ಲ, ಈಗ ಗೋಬಿ ಎಲ್ಲ ತಿಂತಾ ಇದ್ದೀವಿ. ನನ್ನ ಮಗಳಿಗೆ ಜಾಸ್ತಿ ಕೊಟ್ಟಿಲ್ಲ, ಕೆಮ್ಮಿಲಿ ಬರುತ್ತೆ ಅಂತ ಹೇಳಿ. ಇನ್ನೊಂದು ಅವಳಿಗೆ ಇದು ತುಂಬಾ ಇಷ್ಟ, ಕೇಳ್ತಾನೇ ಇರ್ತಾಳೆ. ಸೊ ಅದಾದ ನಂತರ ಗೋಬಿ ಎಲ್ಲ ತಿನ್ಕೊಂಡು ಮನೆಗೆ ಬಂದಮೇಲೆ ನಾನೀಗ ಇನ್ಸ್ಟೆಂಟಾಗಿ ಒಂದು ಸಾಂಬಾರನ್ನ ಮಾಡ್ತಾ ಇದ್ದೀನಿ, ಬೇಗ ಆಗೋ ಥರ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ನಾನಿಲ್ಲಿ ಹಾಲು, ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ ಇದಿಷ್ಟನ್ನು ತೊಗೊಂಡಿದ್ದೀನಿ. ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ನಾನಿವತ್ತು ಹಾಲು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ಹಾಲು ಸಾಂಬಾರನ್ನ ಡಿಫ್ರೆಂಟಾಗೆಲ್ಲ ಮಾಡ್ತಾರೆ, ನಾವು ಈ ರೀತಿ ಮಾಡ್ತೀವಿ. ನೋಡ್ತಾ ಇರ್ಬೋದು, ಈಗ ನಾನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಏನು ಇಟ್ಕೊಂಡಿದ್ದೆ, ಚಿಲ್ಲಿ ಪೌಡರ್ ಅದು ಆ್ಯಕ್ಚುಲಿ. ಸೊ ಏನು ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಹಾಕಿದಾಗ ಅದು ಬೇಗ ಮಿಕ್ಸ್ ಆಗಲ್ಲ, ಹಾಗಾಗಿ ಫಸ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಬೇಗ ಮಿಕ್ಸ್ ಆಗಿಬಿಡುತ್ತೆ. ಈ ಸಾಂಬಾರನ್ನ ಸ್ನೇಹಿತರೆ ಬಾಣಂತಿಯರಿಗೆ ಕೊಡ್ತಾರೆ, ತುಂಬಾ ಹೆಲ್ತು ಬಾಣಂತಿಯರಿಗೆ ಅಂತೂ ತುಂಬಾ ಒಳ್ಳೆಯದಿದು ಹಾಲು ಸಾಂಬಾರು. ಇದನ್ನು ಕೊಡೋದೇ ಏಕೆ ಅಂತ ಹೇಳಿದರೆ ಮಕ್ಕಳಿಗೆ ಹಾಲು ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ಹಾಲು ಸಾಂಬಾರನ್ನ ಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಬಿಸಿ ಬಿಸಿ ಅನ್ನದ ಜೊತೆಗೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ನಾನು ಬಾಣಂತನದಲ್ಲಿ ಎರಡು ಬಾಣಂತನದಲ್ಲೂ ಕೂಡ ಇದನ್ನು ರೆಗ್ಯುಲರಾಗಿ ತಿಂದಿದ್ದೀನಿ. ಸೊ ಇದನ್ನು ನಿಮಗೂ ಕೂಡ ಗೊತ್ತಾಗಲಿ, ನಾವು ಹೇಗೆ ರೀತಿ ಮಾಡ್ತೀನಿ, ಇದರೇನು ಯೂಸ್ ಇದೆ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ನೀವು, ನಾನು ಒಲೆ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ. ಇವತ್ತು ಬಾಣಲಿಯಲ್ಲಿ ಅಂದರೆ ಇಬ್ರಿಗೆ ಆಗೋ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೀವು ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ರೋ ಅಷ್ಟು ಜನಕ್ಕೂ ಕೂಡ ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ, ಏನಪ್ಪ ಇದು ಇಷ್ಟು ಜನನ ಮಾಡ್ಕೊಂಡು ತಿನ್ಬೋದು ಹಾಲು ಸಾಂಬಾರನ್ನ ಅಂತ. ತುಂಬ ರುಚಿ ಇರುತ್ತೆ ಸ್ನೇಹಿತರೆ, ಒಂದ್ಸಲ ಟ್ರೈ ಮಾಡಿ ಓಕೆನಾ. ಈಗ ನಾನು ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ, ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಾಣಂತಿಯರಿಗೆ ಏನದು ಉಚ್ಚೆಲ್ ಎಣ್ಣೆ ಅಂತಾರೆ, ಆ ಎಣ್ಣೆ ಯೂಸ್ ಮಾಡ್ತಾರೆ, ಜಾಸ್ತಿ ನಾರ್ಮಲ್ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ. ಸೊ ಈಗ ನೋಡ್ತಾ ಇರ್ಬೋದು, ಅದಕ್ಕೆ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿತಿದೆ, ಒಂದೆರಡು ನಿಮಿಷ ಅದನ್ನು ಹಾಗೆ ಎಲ್ಲನೂ ಕೂಡ ಸಾಸಿವೆ ಚಿಟಪಟ ಅನ್ನಲಿ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ಹಂಗೆ ಕೈ ಆಡಿಸ್ದೆ ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಕರಿಬೇವು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದಾದ ನಂತರ ಈರುಳ್ಳಿನ ಕೂಡ ಹಾಕೊಳ್ತೀನಿ, ಎಲ್ಲನೂ ಅಷ್ಟೇ ಒಂದು ಸೆಕೆಂಡ್ ಅಷ್ಟು, ಒಂದು 5-10 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಈರುಳ್ಳಿನ ಸ್ನೇಹಿತರೆ ಇದಕ್ಕೆ ನೀವು ದಪ್ಪ ದಪ್ಪ ಹಾಕೋಬೇಕಾಗತ್ತೆ. ದಪ್ಪ ದಪ್ಪ ಹಾಕೊಂಡಾಗ ನಿಮಗೆ ಸಾಂಬಾರಲ್ಲಿ ಸಿಗುವಂಥದ್ದು ಒಂದೇ, ಬೇರೆ ಏನು ಸಿಗಲ್ಲ ಇಲ್ಲಿ, ತರಕಾರಿ ಗಿರ್ಕಾರಿ ಎಲ್ಲ ಏನೂ ಇರಲ್ಲ. ಹಾಗಾಗಿ ಈರುಳ್ಳಿನ ನಾವು ಸ್ವಲ್ಪ ದಪ್ಪವಾಗಿ ಹಚ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ದಪ್ಪಕ್ಕೆ ಹಚ್ಕೊಂಡ್ರೆ ನೀವು ಬೇಕಾದರೆ ನಾನು ಸ್ವಲ್ಪ ದಪ್ಪವಾಗಿ ಹಚ್ಕೋಬೋದು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಚೆಚ್ಕೊಂಡು ಬೆಳ್ಳುಳ್ಳಿನ ಕೂಡ ಹಾಕಿದ್ದೀನಿ, ಏನು ಬೆಳ್ಳುಳ್ಳಿ ಬಿಡಿಸಿಟ್ಟಿದೆ ಅದನ್ನು ಚೆಚ್ಚಿ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಬೇಗ ಮಾಡ್ಕೋಬೋದು ಸ್ನೇಹಿತರೆ, ತುಂಬ ಇನ್ಸ್ಟೆಂಟಾಗಿ ಬೇಗನೆ ಮುಗ್ದೋಗುತ್ತೆ ಅಂತ ರೆಸಿಪಿ ಅಂತೆ. ಇದು ಬಾಣಂತಿರಿಗೆ ಕೊಡಬೇಕಂತ ಏನಿಲ್ಲ, ನಾವು ಕೂಡ ನಮಗೆ ಬೇಕಾದಾಗ ತಿನ್ಬೋದು, ಇಲ್ಲ ಅರ್ಜೆಂಟಾಗಿ ಏನು ಸಾಂಬಾರು ಮಾಡೋದು ಅಂತ ಗೊತ್ತಾಗದೆ ಇದ್ದಾಗ ಇಮಿಡಿಯೇಟಾಗಿ ಮಾಡ್ಕೊಂಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೆನ್ಸ್ಕೊಳ್ಳೋದಕ್ಕೆ ಕಡಲೆಕಾಳು, ಕಡಲೆ ಬೀಜ ಹುರ್ಕೊಂಡು ತಿಂತಾರೆ. ಸೊ ಇದೀ ಸಾಂಬಾರಿಗೆ ನೀವೇನು ಬೇಕಾದರೂ ತಗೊಬೋದು, ಹಪ್ಪಳ, ಸಂಡಿಗೆ ಆ ಥರನೂ ಕೂಡ ತಿನ್ಬೋದು. ಈಗ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೆ, ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ದು, ಆ ಮಿಕ್ಸರ್ನ ಇಲ್ಲಿ ಹಾಕಿದ್ದೀನಿ. ಮತ್ತು ಈಗ ಸ್ನೇಹಿತರೆ ನೀರು, ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಹದವಾಗಿ ಮಾಡ್ಕೋಬೇಕಾಗುತ್ತೆ, ನಿಮಗೆ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ. ಸೊ ನನಗಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಹಾಗಾಗಿ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಸಾಂಬಾರು ಸಾಕಾಗುತ್ತೆ ನಮಗೀಗ. ನನಗೆ ತುಂಬಾ ಇಷ್ಟ ಈ ಸಾಂಬಾರು. ಕೆಲವೊಂದು ಸರಿ ನಾನು ಏನು ಮಾಡ್ತಿದ್ದೆ ಅಂದರೆ, ಅವಾಗ ಲೋಟದಲ್ಲಿ ಹಾಕ್ಸ್ಕೊಂಡು ಕುಡ್ಕೊಂಬಿಡ್ತಾಯಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು. ಇದೊಂದು ಸ್ವಲ್ಪ ಒಂದೆರಡು ಕುದಿ ಬರಲಿ, ಬೇಗನೆ ಸಾಂಬಾರು ಮುಗಿಯಿದೆ ಅಂತ ಹೇಳಿದೆ ಅಲ್ವಾ ನಾನು, ಒಂದೆರಡು ಕುದಿ ಬಂದ ತಕ್ಷಣ ಅದು ಬೆಂದಿರುತ್ತೆ, ಬರೀ ಪೌಡರ್ ಅಷ್ಟೇ ಅಲ್ವಾ ನಾವು ಇಲ್ಲಿ ಆ್ಯಡ್ ಮಾಡಿರೋದು ಅದಕ್ಕೆ. ಸೊ ಸ್ವಲ್ಪ ಕುದೀಲಿ ಅದು ಚೆನ್ನಾಗಿ ಕುದಿಯೋಕೆ ನೋಡಿ. ಹಾಲು ಕೂಡ ನಾನು ರೆಡಿ ಮಾಡಿಟ್ಟಿದ್ದೀನಿ, ಬಟ್ ಹಾಲನ್ನ ನಾನು ಕಾಯಿಸಿಲ್ಲ ಸ್ನೇಹಿತರೆ, ಹಸಿ ಹಾಲೇ. ಕಾಯಿಸಿರೋ ಹಾಲಾದರೂ ಹಾಕೋಬೋದು ನೀವು, ಹಸಿ ಹಾಲಾದರೂ ಹಾಕೋಬೋದು. ನೋಡ್ತಾ ಇದ್ದೀರಲ್ವಾ ಇವಾಗ ಯಾವ ರೀತಿಯಾಗಿ ಸಾಂಬಾರು ಮಳ್ತಾ ಇದೆ ಅಂತ ಹೇಳಿ. ಸೊ ಈ ರೀತಿ ಮಳ್ಳಬೇಕಾದ್ರೆ ನಾವು ಹಾಲನ್ನು ಹಾಕೋಬೇಕಾಗುತ್ತೆ. ಹಾಲು ಹಾಕ್ಕೊಂಡಾಗ ಒಡ್ಕೊಳ್ಳಲ್ಲ, ಯಾವುದೇ ರೀತಿ ಭಯ ಬೇಡ. ಇದು ಇನ್ನೊಂದು 2 ನಿಮಿಷ ಬೇಯಲಿ, ಯಾಕಂದರೆ ಅದು ಸಾಂಬಾರ್ ಪೌಡರ್ದು ಸ್ಮೆಲ್ಲೆಲ್ಲ ಹೋಗಬೇಕಲ್ವಾ, ಹಾಗಾಗಿ. ಸೊ ಬೇಯೋದಕ್ಕೆ ಬಿಟ್ಟಿದ್ದೀನಿ, ಚೆನ್ನಾಗಿ ಮಳ್ತಾ ಇದೆ ಈಗ ಸಾಂಬಾರು, ಆಲ್ಮೋಸ್ಟ್ ಈಗ ಬೇಯ್ತಾ ಬೆಂದಿದ್ದೆಲ್ಲ ಮುಗಿದಿದೆ. ಇನ್ನೇನು ನಾವು ಸಾಂಬಾರನ್ನ ಇಳುಗಿಸ್ಕೊಳ್ತೀವಿ ಇನ್ನೊಂದು 5 ಮಿನಿಟ್ಸಲ್ಲಿ ಅನ್ನೋ ಥರ ನಾವು ಹಾಲನ್ನು ಹಾಕಬೇಕಾಗತ್ತೆ. ಜಾಸ್ತಿ ಹಾಲನ್ನು ಹಾಕಿ ಕುದಿಸ್ದಾಗ ಅದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಖಾರ ಉಪ್ಪೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ. ಸೊ ನೀವು ಇಳುಗಿಸ್ಕೊಳ್ಳೋಕೆ ಇನ್ನೊಂದು 5 ಮಿನಿಟ್ಸ್ ಇದೆ ಅನ್ನೋವಾಗ ಹಾಲು ಹಾಕಿ. ಸೊ ನೋಡಿ, ನಾನೀಗ ಇಲ್ಲಿ 1 ಕಪ್ ಹಾಲನ್ನು ತೊಗೊಂಡಿದ್ದೆ, ಆ ಹಾಲನ್ನ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಗಟ್ಟಿ ಹಾಲು ತೊಗೊಂಡಿದ್ದೀನಿ ನಾನು, ಯಾಕಂದರೆ ನಾವು ಇಲ್ಲಿ ಸಾಂಬಾರಲ್ಲಿ ನೀರು ಹಾಕಿರ್ತೀವಲ್ಲ, ಹಾಗಾಗಿ. ಸೊ ಈಗ ಫೈನಲಾಗಿ ಈ ಕಲರ್ಗೆ ಬರುತ್ತೆ ಸಾಂಬಾರು. ಇದು ಒಂದು ಮಳ್ ಬರಲಿ, ಸೊ ಒಂದು ಮಳ್ ಬಂದಾಗ ಏನೂ ಆಗೋದಿಲ್ಲ, ಒಡ್ಕೊಳ್ಳೋದಿಲ್ಲ ಅದು. ಒಂದು ಮಳ್ ಬಂದ ತಕ್ಷಣ ನಾವು ಇಮಿಡಿಯೇಟ್ ಆಫ್ ಮಾಡಬೇಕಾಗುತ್ತೆ ಫ್ಲೇಮನ್ನು.
ಸೊ ಆಗ ಸಾಂಬಾರು ಮುಗ್ದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಲ್ಲಿ ಮಳ್ತಾ ಇದೆ, ನಾನೀಗ ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಫುಲ್ ರೆಡಿಯಾಗಿದೆ. ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಬಾಣಂತಿಯರಿಗೆ ಕೊಟ್ಟರೆ ಅಂತೂ ಸೂಪರಾಗಿರುತ್ತೆ. ಸೊ ನಾವು ಕೂಡ ಅಷ್ಟೇ ಬಿಸಿ ಬಿಸಿಯಾಗಿ ತಿನ್ಬೋದು. ಚಳಿಗಾಲದಲ್ಲಂತೂ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆದಷ್ಟು ನೀವು ಈಗ ವೆದರು ಚಳಿಯಾಗಿರೋದ್ರಿಂದ ಈ ಸಾಂಬಾರು ರೆಸಿಪಿನ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆನಾ? ಸೊ ಬನ್ನಿ ತೋರಿಸ್ತೀನಿ ಫೈನಲಾಗಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಓಕೆ ಸ್ನೇಹಿತರೆ, ಈ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬೇರೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನಗೆ ಇದೇ ರೀತಿ ನನ್ನ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಬಾಯ್, ಥ್ಯಾಂಕ್ ಯು.